ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಟಿವಿ ಕಾರ್ಯಕ್ರಮಗಳು ಯಾವುವು ಎಂದು ಯಾರನ್ನೇ ಕೇಳಿದರೂ ಸಾಮಾನ್ಯವಾಗಿ ನೆನಪಿಗೆ ಬರುವ ಕಾರ್ಯಕ್ರಮಗಳಲ್ಲಿ ತಟ್ ಅಂತ ಹೇಳಿ ಎಂಬ ಕಾರ್ಯಕ್ರಮವೂ ಒಂದು. ಇದು ಕೇವಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸ್ಪರ್ಧಾರ್ಥಿಗಳ ಬುದ್ಧಿಶಕ್ತಿಗೆ ಮಾತ್ರ ಸೀಮಿತವಾಗಿರದೆ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬ ವೀಕ್ಷಕನ ಬುದ್ಧಿಶಕ್ತಿಯನ್ನು ಒಮ್ಮೆ ಪರೀಕ್ಷಿಸುತ್ತದೆ ಎಂದರೆ ತಪ್ಪಾಗಲಾರದು. ಇನ್ನು ಈ ಕಾರ್ಯಕ್ರಮದ ಹೆಸರು ಕೇಳಿದಾಕ್ಷಣ ನಿಮಗೆಲ್ಲರಿಗೂ ಒಂದು ಮುಖ ಮತ್ತು ಆ ಒಂದು ವಿಭಿನ್ನ ಶೈಲಿ ನೆನಪಿಗೆ ಬಂದೇ ಬರುತ್ತದೆ. ಅದು ಬೇರೆ ಯಾರೂ ಅಲ್ಲ, ಡಾಕ್ಟರ್ ನಾ ಸೋಮೇಶ್ವರ ಅವರು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೌದು, ನಾವಿವತ್ತು ನಿಮ್ಮ ಮುಂದೆ ಹೇಳಲು ಹೊರಟಿರುವುದು ಕೂಡ ಇವರ ಬಗ್ಗೆಯೇ. ಕನ್ನಡದ ಪ್ರಸಿದ್ಧ ಚಂದನ ವಾಹಿನಿಯಲ್ಲಿ ವರ್ಷಾನುಗಟ್ಟಲೆ ನಿರಂತರ ಪ್ರಸಾರವಾಗಿದ್ದ ತಟ್ಟಂತ ಹೇಳಿ ಎಂಬ ಜನಪ್ರಿಯ ರಸಪ್ರಶ್ನೆಗಳ ರೋಚಕವಾದ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದವರು ಇದೇ ಡಾಕ್ಟರ್ ನಾರಪ್ಪ ಸೋಮೇಶ್ವರ ಅವರು. ಡಾಕ್ಟರ್ ನಾ ಸೋಮೇಶ್ವರ ಅವರು ಹುಟ್ಟಿದ್ದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ May 14, 1955. ಬಾಲ್ಯದಲ್ಲಿ ಅವರು ತೀವ್ರ ಬಡತನ ಹಸಿವನ್ನು ಎದುರಿಸಿದರು. ಅದಕ್ಕೆ ಅವರು ಕಂಡುಕೊಂಡ ಪರಿಹಾರ ಎರಡು: ಪತ್ರಿಕೆಗೆ ಲೇಖನಗಳನ್ನು ಮತ್ತು ಚಿತ್ರಗಳನ್ನು ಬರೆಯುವುದು, ಮತ್ತು ತನಗಿಂತ ಕೆಳಗಿನ ತರಗತಿಯ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸ್ ಮಾಡಿ ಒಂದಷ್ಟು ಹಣ ಸಂಪಾದನೆ ಮಾಡುವುದು. ಡಾಕ್ಟರ್ ನಾ ಸೋಮೇಶ್ವರ ಅವರು ತಮ್ಮ MBBS ಪದವಿ ಸಂಪಾದಿಸಿದ್ದು ಪ್ರತಿಷ್ಠಿತವಾದ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ. ವೈದ್ಯರಾಗಿ ಪ್ರಾಕ್ಟೀಸ್ ಮಾಡುತ್ತಾ ಬಿಡುವಿನ ಅವಧಿಯಲ್ಲಿ ಅವರು ಕನ್ನಡದಲ್ಲಿ ಸೊಗಸಾದ ವೈದ್ಯಕೀಯ ಶಿಕ್ಷಣದ ಲೇಖನಗಳನ್ನು ಬರೆಯಲು ಆರಂಭಿಸುತ್ತಾರೆ. ಆನಂತರ ಜೀವನಾಡಿ ಎಂಬ ವೈದ್ಯಕೀಯ ವಿಜ್ಞಾನದ ಜನಪ್ರಿಯ ಮಾಸಪತ್ರಿಕೆಯನ್ನು ಪ್ರಧಾನ ಸಂಪಾದಕರಾಗಿ ಅವರು ಮುನ್ನಡೆಸಿದರು. ವೈದ್ಯಕೀಯ ವಿಜ್ಞಾನದ ಬೆಲೆ ಬಾಳುವ ಜ್ಞಾನವನ್ನು ಜನಸಾಮಾನ್ಯರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಅವಿರತವಾದ ಪ್ರಯತ್ನ ನಡೆಸಿದ್ದಾರೆ. ಕನ್ನಡದಲ್ಲಿ ವೈದ್ಯಕೀಯ ವಿಜ್ಞಾನದ 50 ಅತ್ಯುತ್ತಮವಾದ ಪುಸ್ತಕಗಳನ್ನು ಅವರು ಈಗಾಗಲೇ ಬರೆದಿದ್ದಾರೆ. ಇನ್ನೂ ಹಲವು ಪುಸ್ತಕಗಳು ಪ್ರಕಾಶನದ ಹಂತದಲ್ಲಿದೆ. ಅವರ ಸಾವಿರಾರು ಬಿಡಿಲೇಖನಗಳು ವಿವಿಧ ವಾರ ಮತ್ತು ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ವೈದ್ಯಕೀಯ ವಿಷಯಗಳ ಬಗ್ಗೆ 1200ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳನ್ನು ಅವರು ನೀಡಿದ್ದಾರೆ. ಅಸಂಖ್ಯ ರೇಡಿಯೋ ಕಾರ್ಯಕ್ರಮಗಳನ್ನು ಕೂಡ ಅವರು ನೀಡಿದ್ದಾರೆ. ಇವರಿಗೆ ಅತ್ಯುತ್ತಮ ವೈದ್ಯರಿಗೆ ನೀಡಲಾಗುವ ಡಾಕ್ಟರ್ BC ರಾಯ್ ಪ್ರಶಸ್ತಿ ದೊರೆತಿದೆ. 2 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಒಲಿದು ಬಂದಿದೆ. ಕರ್ನಾಟಕದ ಅತ್ಯುತ್ತಮ ವಿಜ್ಞಾನ ಲೇಖನ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯೂ ಕೂಡ ಅವರನ್ನ ಅರಸಿ ಬಂದಿದೆ. ಇದಿಷ್ಟೇ ಅಲ್ಲದೆ 7 ಸುತ್ತಿನ ಕೋಟೆಯಲ್ಲಿ 8 ಕೋಟಿ ಬಂಟರು, ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಒಡಲಿನ ವಿಸರ್ಜನಾ ಅಂಗಗಳು ಇವರ ಅತ್ಯಂತ ಜನಪ್ರಿಯವಾದ ಪುಸ್ತಕಗಳು. ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನಗಳನ್ನು ರಾಜ್ಯದಲ್ಲಿ ಜನಪ್ರಿಯಗೊಳಿಸಿದ ಕೀರ್ತಿ ಖಂಡಿತವಾಗಿಯೂ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೆ ದೊರಕಬೇಕು. ಇನ್ನು ಅವರ ಟ್ರೆಂಡ್ ಸೆಟ್ಟರ್ ಟಿವಿ ಕಾರ್ಯಕ್ರಮ ತಟ್ಟಂತ ಹೇಳಿ ಕುರಿತು ಹೇಳಬೇಕೆಂದರೆ, ಚಂದನ ಟಿವಿ ವಾಹಿನಿಯಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರವಾಗುತ್ತಿದ್ದ ಈ ಕ್ವಿಜ್ ಕಾರ್ಯಕ್ರಮವು 2002 ಇಸವಿಯ ಜನವರಿ 4ರಂದು ಆರಂಭವಾಯಿತು. ಸೋಮವಾರದಿಂದ ಶುಕ್ರವಾರದವರೆಗೆ ನಿರಂತರವಾಗಿ ಪ್ರಸಾರವಾಗುತ್ತಿದ್ದ ಜನಪ್ರಿಯವಾದ ಟಿವಿ ಕ್ವಿಜ್ ಕಾರ್ಯಕ್ರಮ ಇದು. ಪ್ರತಿದಿನವೂ 3 ಜನ ಸ್ಪರ್ಧಿಗಳು ಈ ಶೋನಲ್ಲಿ ಭಾಗವಹಿಸುತ್ತಾರೆ. ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ, ಒಗಟು, ಪದಬಂಧ, ತಂತ್ರಜ್ಞಾನ, ನಾಡು ನುಡಿ, ಕನ್ನಡ ಸಾಹಿತ್ಯ ಮೊದಲಾದ 10 ಕ್ಷೇತ್ರಗಳ ಪ್ರಶ್ನೆಗಳನ್ನು ಇಲ್ಲಿ ಇಡಲಾಗುತ್ತದೆ. ಆಡಿಯೋ ಮತ್ತು ವಿಡಿಯೋ ಸುತ್ತುಗಳೂ ಇರುತ್ತವೆ. ಸರಿ ಉತ್ತರ ಕೊಟ್ಟವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಉತ್ತಮ ಪುಸ್ತಕವನ್ನು ಬಹುಮಾನವಾಗಿ ನೀಡುವುದು ಈ ಕ್ವಿಜ್ ಕಾರ್ಯಕ್ರಮದ ವೈಶಿಷ್ಟ್ಯ. ಕ್ವಿಜ್ ಮಾಸ್ಟರ್ ಆಗಿ ಡಾಕ್ಟರ್ ನಾ ಸೋಮೇಶ್ವರ ಅವರ ನಿರೂಪಣೆಯೇ ಈ ಕಾರ್ಯಕ್ರಮದ ಜೀವಾಳ. 2012ರಲ್ಲಿ 1756 ಎಪಿಸೋಡ್ ಪೂರ್ಣ ಮಾಡುವ ಮೂಲಕ ಈ ಕ್ವಿಜ್ ಶೋ ಲಿಮ್ಕಾ ದಾಖಲೆಯ ಪುಸ್ತಕದಲ್ಲಿ ಸ್ಥಾನ ಪಡೆಯಿತು. ಭಾರತದಲ್ಲಿ ಇದುವರೆಗೂ ಯಾವ ಟಿವಿ ವಾಹಿನಿಯ ಕ್ವಿಜ್ ಕಾರ್ಯಕ್ರಮವೂ ಕೂಡ ಇಷ್ಟೊಂದು ಸುದೀರ್ಘ ಅವಧಿಗೆ ನಡೆದಿಲ್ಲ ಎನ್ನುವುದು ನಾ ಸೋಮೇಶ್ವರ ಅವರ ಹಿರಿಮೆ. ತಟ್ ಅಂತ ಹೇಳಿ ಟಿವಿ ಕ್ವಿಜ್ ಕಾರ್ಯಕ್ರಮವು ಇತ್ತೀಚೆಗೆ 3150 ಕಂತುಗಳನ್ನು ಪೂರೈಸಿದೆ.
ಭಾಗವಹಿಸಿದ ಸ್ಪರ್ಧಿಗಳ ಒಟ್ಟು ಸಂಖ್ಯೆಯು 8127, ಕೇಳಿದ ಪ್ರಶ್ನೆಗಳ ಸಂಖ್ಯೆ 37084, ಬಹುಮಾನವಾಗಿ ನೀಡಿದ ಪುಸ್ತಕಗಳ ಒಟ್ಟು ಸಂಖ್ಯೆಯೇ 49000. ಈ ಎಲ್ಲ ವಿಧವಾಗಿ ಕೂಡ ಅದೊಂದು ಯಾರು ಮುರಿಯಲಾಗದ ದಾಖಲೆಯಾಗಿದೆ. ಡಾಕ್ಟರ್ ನ ಸೋಮೇಶ್ವರ ಅವರು ಕನ್ನಡದ ಸಂಸ್ಕೃತಿ ನಾಡುನುಡಿಯ ಅಭಿವೃದ್ಧಿಗೆ ನಿರ್ಣಾಯಕವಾದ ಕೊಡುಗೆಯನ್ನು ನೀಡಿದ್ದಾರೆ. ಇಂತಹ ಅದ್ಭುತ ವ್ಯಕ್ತಿಯನ್ನ ನಮ್ಮ ಕನ್ನಡ ನಾಡು ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವೇ ಬಿಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.